ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ನಿಮಗೆಲ್ಲ ಅವಲಕ್ಕಿಯಿಂದ ಖಾರದೊಳಗೆ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ ಇದು ತುಂಬ ಸುಲಭ ಮತ್ತು ತುಂಬ ರುಚಿಯಾಗಿರುತ್ತೆ ಇದು ಲಂಚ್ ಬಾಕ್ಸಿಗೂ ತಗೊಂಡು ಹೋಗ್ಬೋದು ಬೆಳಗ್ಗೆ ಮಾಡಿದ್ದು ರಾತ್ರಿ ಆದರೂ ಅದೇ ಮೃದುವಾಗಿ ಇರುತ್ತೆ ಮತ್ತೆ ಪದರ ಪದರ ಬಿಡುತ್ತೆ ಮಾಡುವುದು ಹೇಗೆ ಬೇಕಾಗೋ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ ಹಾಗಾದರೆ ಅವಲಕ್ಕಿ ಎರಡು ಬೌಲ್ ತೊಗೊಂಡಿದ್ದೀನಿ ಡಿಲಕ್ಸ್ ಅವಲಕ್ಕಿ ನೋಡಿ ತೆಳ್ಳನ ಅವಲಕ್ಕಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಒಂದು ಅರ್ಧ ಸ್ಪೂನು ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನು ಜೀರಿಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಒಂದೆರಡು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಗೆ ಕಣಕ ಕಲಸುವುದಕ್ಕೆ ಗೋಧಿ ಇಟ್ಟು ತಗೊಂಡಿದ್ದೀನಿ ಒಂದು ಬೌಲ್ ತುಂಬ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಈಗ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಅವಲಕ್ಕಿ ಇದ್ದೀನಿ ನೋಡಿ ಈ ಥರ ತೆಳ್ಳನ ಅವಲಕ್ಕಿ ತೊಗೋಬೇಕು ಇದು ಡ್ರೈ ಆಗಿ ಪೌಡ್ರ್ ಮಾಡ್ಕೋಬೇಕು ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಪೌಡ್ರ್ ಆಯಿತು ಅಂತ ದಪ್ಪ ಅವಲಕ್ಕಿ ಆದರೆ ಅದನ್ನು ಇದೇ ಥರನೇ ಮಾಡ್ಕೊಬೋದು ಚೆನ್ನಾಗಾಗುತ್ತೆ ಜಸ್ಟ್ ನೀರು ಹಾಕಿ ತಗೊಂಬಿಡೋಣಂತೆ ಇದು ನೆನೆಸೋ ಅವಶ್ಯಕತೆ ಏನಿಲ್ಲ ಬೇಗ ಬೇಗ ಹಿಂಗೆ ಕೈ ಆಡ್ಕೊಂಬಿಟ್ಟು ನೀರೆಲ್ಲ ಬಸ್ತ್ಬಿಡಿ ಅಷ್ಟೇ ಸಾಕು ಇನ್ನೇನು ಬೇಡ ದಪ್ಪ ಅವಲಕ್ಕಿ ಆದರೆ ಒಂದು ಹತ್ತು ನಿಮಿಷ ಐದು ನಿಮಿಷ ಸ್ವಲ್ಪ ನೀರಲ್ಲಿ ಬಿಟ್ಟಿರಬೇಕಾಗತ್ತೆ ಇದು ತೆಳ್ಳನ ಅವಲಕ್ಕಿ ಆಗಿರೋದ್ರಿಂದ ನೆನೆಸ್ತಾ ಇಲ್ಲ ಜಸ್ಟ್ ನೀರು ಹಾಕ್ಕೊಂಡು ತೆಕ್ಕೊಂಬಿಟ್ಟಿದ್ದೀನಿ ಅಷ್ಟೇ ಇದು ಹಿಂಗೆ ಪಕ್ಕಕ್ಕೆ ಎತ್ತಿಟ್ಬಿಡೋಣ ಈಗ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದೀನಲ್ವ ಅದನ್ನು ಸ್ವಲ್ಪ ಕಟ್ ಮಾಡಿ ಇದ್ದೀನಿ ಹಾಗೆ ಜೀರಿಗೆ ಹಾಕ್ಕೊಂಬಿಡಣಂತೆ ಅರಿಶಿನದ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಇದ್ರಲ್ಲಿ ಅರ್ಧ ಹಾಕ್ಕೊತೀನಿ ಇನ್ನು ಅರ್ಧ ಕಣ್ಕ ಕಲಿಸ್ಕೊಳ್ಳೋದಕ್ಕೆ ಇಟ್ಕೊತೀನಿ ಈಗ ಡ್ರೈ ಆಗಿ ಪೇಸ್ಟ್ ಮಾಡ್ಕೊಳ್ಳಿ ಇದಕ್ಕೂ ಸುತ್ತ ನೀರು ಹಾಕ್ಕೊಳ್ಳಂಗೇನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಯ್ತದ ಇದೇ ಥರನೇ ತೆರೆ ಆಗಿದ್ದರೂ ಪರವಾಗಿಲ್ಲ ತೀರ ನುಣ್ಣಗಾಗಬೇಕಂತ ಏನಿಲ್ಲ ಒಳ್ಳೆ ಘಮ ಬರ್ತಾ ಇದೆ ಅದು ಈಗೊಂದು ಬೇಸನಿಗೆ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಅದಕ್ಕೆ ಉಳಿದಿರೋ ಅರಶಿನ ಇದೆಯಲ್ವ ಅದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಉಪ್ಪಾಕ್ತಾಯಿದ್ದೀನಿ ಯಾಕೆಂದರೆ ಅದಕ್ಕೂ ಉಪ್ಪು ಹಾಕೊಂಡಿರ್ತೀವಲ್ವ ಅದಕ್ಕೋಸ್ಕರ ಒಂದು ಸ್ಪೂನು ಎಣ್ಣೆ ಈಗ ಚೆನ್ನಾಗಿ ಕಲ್ಸ್ಕೊಂಬಿಡಿ ನೀರು ಹಾಕೋಕ್ಕೂ ಮುಂಚೆ ಡ್ರೈ ಆಗಿ ಎಲ್ಲ ಕೂಡ ಥರ ಚೆನ್ನಾಗಿ ಕಲಿಸ್ಕೋಬೇಕು ಮೊದಲಿಗೆ ನೀರು ಹಾಕ್ಕೊಂಬಿಟ್ರೆ ಎಲ್ಲ ಚೆನ್ನಾಗಿ ಕೂಡೋದಿಲ್ಲ ಅದಕ್ಕೋಸ್ಕರ ಇದೇ ಥರನೇ ಒಂದು ಎರಡರಿಂದ ಮೂರು ನಿಮಿಷ ನೀವು ಕಲಿಸ್ಕೊಳ್ಳಿ ಆವಾಗ ಚೆನ್ನಾಗೆಲ್ಲ ಮಿಕ್ಸ್ ಆಗುತ್ತೆ ನೋಡ್ತಾ ನೋಡ್ತಾಯಿದ್ದೀರಲ್ವ ತುಂಬ ಚೆನ್ನಾಗಾಗುತ್ತೆ ಈ ಹೋಳ್ಗೆ ಬಾಯಿಗೆ ಇಟ್ಟರೆ ಕರಗುತ್ತೆ ಈಗ ಕಲಸಾಯಿತು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋತ ಕಲಿಸ್ಕೊಳ್ಳೋಣಂತೆ ಒಂದೇ ಸಲ ಹಾಕೊಂಡ್ಬಿಡ್ಬೇಡಿ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳೋಣಂತೆ ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿ ನೀರು ಒಂದು ಅರ್ಧ ಲೋಟ ನೀರು ಖಾಲಿಯಾಗಿದೆ ಅಷ್ಟೇ ಅಷ್ಟೆ ನೋಡಿ ಇಷ್ಟು ಸ್ಮೂತಾಗಿ ಮೃದುವಾಗಿ ಇರಬೇಕು ಹೋಳಿಗೆ ಎಲ್ಲ ಮಾಡ್ತೀರಲ್ವಾ ಆ ಕಣಕ ಅಷ್ಟು ನೀರಾಗಿ ಕಲಿಸ್ಕೊಬೇಡಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಮೇಲೊಂದು ಸ್ಪೂನು ಎಣ್ಣೆ ಹಾಕಿದ್ದೀನಿ ಈಗ ಚೆನ್ನಾಗಿ ಎಣ್ಣೆ ಎಲ್ಲ ಸವರಿ ಒಂದು ಹದಿನೈದು ನಿಮಿಷ ನೆನೆಯೋಕ್ಕೆ ಬಿಟ್ಬಿಡೋಣಂತೆ ನೋಡಿದ್ರಲ್ವ ಎಷ್ಟು ಸ್ಮೂತಾಗಿದೆ ಅಂತಂದು ನೆಂದ್ರೆ ಇನ್ನೂ ಚೆನ್ನಾಗಾಗತ್ತೆ ಹ್ಞೂ ಈಗ ಇದನ್ನು ಬಿಟ್ಬಿಟ್ಟು ಈಗ ಹೂರಣಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಫ್ರೈ ಪ್ಯಾನಿಗೆ ಒಂದು ಒಂದೂವರೆ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಈಗ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀವಲ್ವ ನಾವು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ಅದನ್ನೆಲ್ಲ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸಿಮ್ಮಾಗಿ ಇಟ್ಕೋಬೇಕು ಫ್ಲೇಮು ಸಿಮ್ಮಿಗೆ ಇಟ್ಕೊಂಡೇ ಮಾಡಬೇಕು ಇಲ್ಲಾಂದರೆ ಒಂಥರ ಕಪ್ಪಾಗಿಬಿಡುತ್ತೆ ಟೇಸ್ಟ್ ಆಗಲ್ಲ ಇಷ್ಟ ಆದಮೇಲೆ ನಾವು ಅವಲಕ್ಕಿನ ಪುಡಿ ಮಾಡಿ ತೊಳೆದಿಟ್ಟಿದ್ದೀವಲ್ವ ಅದನ್ನ ಹಾಕ್ಕೊಳ್ಳೋಣಂತೆ ನೋಡಿ ಎಷ್ಟು ಗಟ್ಟಿ ಇದೆ ಒಂದು ಚೂರು ನೀರಿನ ಅಂಶ ಇರಬಾರ್ದು ಗಟ್ಟಿಯಾಗೇ ಇರಬೇಕು ನಾನಿಲ್ಲಿ ಮುಟ್ಟಿ ತೋರಿಸ್ತೀನಿ ನೋಡಿ ಹಿಂಗೆ ಒಣಗಿರಬೇಕು ನೀಟಾಗಿ ಒಂಚೂರು ನೀರಿನ ಅಂಶ ಇರಲೇಬಾರ್ದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಣಂತೆ ಒಂದರಿಂದ ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ನೀರಿದೆ ಅಂತ ಅನಿಸಿದರೆ ನಿಮಗೆ ಒಂದೆರಡು ಸ್ಪೂನು ಗೋಧಿ ಹಿಟ್ಟಾಗಲಿ ಅಕ್ಕಿ ಹಿಟ್ಟಾಗಲಿ ರವೆ ಆಗಲಿ ಅಥವಾ ತೆಂಗಿನಕಾಯಿ ತುರಿ ಯಾವುದಾದ್ರು ಈ ಟೈಮಲ್ಲಿ ಹಾಕ್ಕೋಬೇಕು ಈ ನೋಡಿ ಈ ಕೈ ಆಡ್ತಿದ್ದೀನಲ್ವಾ ಈ ಟೈಮಲ್ಲಿ ಹಾಕ್ಕೋಬೇಕು ಯಾಕೆಂದರೆ ಒಂದೊಂದು ಅವಲಕ್ಕಿ ಒಂದೊಂದು ಥರ ಇರುತ್ತೆ ನಾನೀಗ ನೀರು ಮಾಡಿಕೊಂಡು ಕೈನ ಮುಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಆಗಿದೆ ಕೈಗೆ ಅಂಟ್ಕೋಬಾರ್ದು ನೀರು ಕೈ ಮಾಡ್ಕೊಂಡಾಗ ಅಂಟ್ಕೋಬಾರ್ದು ಇದನ್ನ ತಣ್ಣಗೆ ಹಾಕಿ ಒಂದು ತಟ್ಟೆಗೆ ಹಾಕಿ ಇಟ್ಬಿಡೋಣಂತೆ ಎಷ್ಟು ಚೆನ್ನಾಗಿ ಎಲ್ಲ ಕೂಡಿದೆ ನೋಡ್ತಾ ಇದ್ದೀರಲ್ವ ನಾನು ಹೇಳಿದ್ದೀನಿ ಅಕಸ್ಮಾತ್ ನೀರಾದರೆ ಅಕ್ಕಿ ಇಟ್ಟು ಗೋಧಿ ಹಿಟ್ಟು ಅಥವಾ ತೆಂಗಿನಕಾಯಿ ತುರಿ ಯಾವುದಾದ್ರು ಒಂದೆರಡು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಟ್ಬಿಡಿ ಗಟ್ಟಿಯಾಗಿ ಚೆನ್ನಾಗಾಗುತ್ತೆ ನಂದು ಇದು ಏನೂ ಆಗಿಲ್ಲ ಚೆನ್ನಾಗಿ ಗಟ್ಟಿಯಾಗಿದೆ ನಾನು ಹಿಂಗೆ ಹೂರ್ಣ ಮಾಡ್ಕೊತಾ ಇದ್ದೀನಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಆಗುತ್ತಲ್ವ ಅವಲಕ್ಕಿ ಒಂದೇ ಥರ ಸಿಗೋದಿಲ್ಲ ಅದಕ್ಕೋಸ್ಕರ ನಾನು ಮತ್ತೆ ಮತ್ತೆ ಹೇಳ್ತಾ ಇರೋದು ಈಗ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ ಈಗ ನೋಡೋಣ ಬನ್ನಿ ಕಣಕ ಕಲಸಿಟ್ಟಿದ್ದೀನಲ್ವಾ ಚೆನ್ನಾಗಿ ಮೃದುವಾಗಿ ಆಗಿದೆ ಎಷ್ಟೆಷ್ಟು ಬೇಕೋ ಅಷ್ಟು ತಗೊಳ್ಳಂತೆ ತೆಳ್ಳಗಾರ ದಪ್ಪ ದಪ್ಪಗಾರ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಬೆಳಗಿನ ಉಪಾಹಾರಕ್ಕಂತೂ ಹೇಳಿ ಮಾಡಿಸಿದ್ದು ಉಪಾಹಾರ ಅಂತಲೇ ಹೇಳಬೇಕು ಬಾಯಿಗೆ ಇಟ್ಟರೆ ಹಂಗೆ ತುಂಬ ಕರ್ಗೆ ಬಿಡುತ್ತೆ ನೀವು ಅಗೆಯೋದೇ ಬೇಡ ಅಷ್ಟು ಸ್ಮೂತಾಗಿ ಆಗುತ್ತೆ ಇದು ಲಂಚ್ ಬಾಕ್ಸಿಗೂ ಸುತ್ತ ತಗೊಂಡೋಗ್ಬೋದು ಸ್ವಲ್ಪ ನಾನು ಉಜ್ಕೊಳ್ಳೋದಕ್ಕೆ ಲಟ್ಟಿಸ್ಕೊಳ್ಳೋದಕ್ಕೆ ಗೋಧಿ ಹಿಟ್ಟೇ ತೊಗೊತಾಯಿದ್ದೀನಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಮಧ್ಯಕ್ಕೆ ಈ ಥರ ಇಟ್ಕೊಂಡ್ಬಿಡೋಣಂತೆ ಒಂದು ಅಂಗೈಯ ಫಸ್ಟಿಗೆ ತೊಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಊರಣ ಇಟ್ಕೊಂಡು ಎಲ್ಲ ನೀಟಾಗಿ ಕವರ್ ಮಾಡ್ಕೋಬೇಕು ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಕವರ್ ಆಗ್ತಾಯಿದ್ದೀವಿ ಎಲ್ಲೂ ಊರಣ ಕಾಣಿಸ್ಬಾರ್ದು ಆ ಥರ ಕವರ್ ಮಾಡಿಕೊಂಡು ಪ್ರೆಸ್ ಮಾಡಿಬಿಟ್ಟು ಮೇಲೆ ಈಗ ಲಟ್ಟಿಸ್ಕೊತ ಬನ್ನಿ ಒಂದು ಸ್ವಲ್ಪ ಹಿಂಗೆ ಕೈಯಲ್ಲಿ ಇದು ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಂಬಿಡ್ಬೇಕು ನೀಟಾಗಿ ಬರುತ್ತೆ ಚೆನ್ನಾಗಿ ಇದೇ ಥರನೇ ಲಟ್ಟಿಸ್ಕೊಳ್ಳಿ ನೀಟಾಗಿ ಮತ್ತು ಮಾಡೋದು ತುಂಬ ಸುಲಭ ಏನೂ ಕಷ್ಟ ಆಗೋದಿಲ್ಲ ರುಬ್ಬಬೇಕು ಮಾಡಬೇಕು ಅನ್ನೋದು ಏನೂ ಇಲ್ಲ ಆರಾಮಾಗಿ ಮಾಡ್ಕೋಬೋದು ಇದಕ್ಕೆ ಮೊಸರು ಚಟ್ನಿ ತುಪ್ಪ ಎಲ್ಲ ಚೆನ್ನಾಗಾಗುತ್ತೆ ಯಾಕೆಂದರೆ ಇದರಲ್ಲೇ ಉಪ್ಪು ಖಾರ ಎಲ್ಲ ಇರೋದ್ರಿಂದ ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಹೌದಾ ಇದನ್ನೀಗ ಗ್ಯಾಸ್ ಮೇಲೆ ಹೆಂಚಿಟ್ಟಿದ್ದೀನಿ ಚೆನ್ನಾಗಿ ಕಾದಿದೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈಗ ಈಗ ಹೋಳ್ಗೆ ಹಾಕ್ತಾಯಿದ್ದೀನಿ ಖಾರದೊಳಗೆ ಅವಲಕ್ಕಿ ಖಾರದ ಹೋಳಿಗೆ ನೋಡಿ ಅಲ್ಲಲ್ಲೇ ಎಷ್ಟು ಚೆನ್ನಾಗಿ ಉಬ್ಬು ಬರ್ತಾಯಿದೆ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಯೂ ಏನು ಜಾಸ್ತಿ ಹಾಕ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಾಗುತ್ತೆ ಹಾಗೆ ಮಾಡಿದ್ರು ಈಗ ತಿರುಗಿಸಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಲ್ವಾ ಎಷ್ಟು ಚೆನ್ನಾಗಿ ಪದರ ಬಿಡುತ್ತೆ ನಿಮಗೆ ತೋರಿಸ್ತೀನಿ ನಾನು ನಿಮಗೆ ಆಶ್ಚರ್ಯ ಆಗುತ್ತೆ ಅವಲಕ್ಕಿ ಹೋಳಿಗೆ ಇಷ್ಟು ಚೆನ್ನಾಗಾಗುತ್ತೆ ಇಷ್ಟು ರುಚಿಯಾಗುತ್ತೆ ಅಂತ ನೀವು ಒಂದ್ಸಲಿ ಮಾಡ್ಕೊಳ್ಳಿ ನಿಮ್ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳಿ ಕೇಳಿ ಬಡಿಸ್ಕೊಂಡು ಖುಷಿಯಾಗಿ ತಿಂತಾರೆ ಮೇಲೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡಿ ಓ ನೋಡಿದ್ರೆ ಸೂಪರಾಗಿ ಅವಲಕ್ಕಿ ಒಳಗೆ ಹಾಕ್ತಾ ಇದೆ ನಿಮಗೆ ಎಷ್ಟು ಫ್ರೈ ಬೇಕೋ ಅಷ್ಟು ಫ್ರೈ ಮಾಡ್ಕೊಳ್ಳಿ ತಿರುಗಿಸಿ ಆ ಕಡೆ ಈ ಕಡೆ ತಿರುಗಿಸಿ ಎಲ್ಲ ಕಡೆ ಚೆನ್ನಾಗಿ ಸುಟ್ಕೋಬೇಕು ಈಗ ಆಗಿದೆ ನೋಡಿ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ನಾನು ವಾಹ್ ಎಷ್ಟು ಚೆನ್ನಾಗಾಗಿದೆ ಅಲ್ಲ ಅದೇ ಥರನೇ ನಾನು ಎಲ್ಲ ಮಾಡ್ಕೊಂಬಿಡ್ತೀನಿ ನಾನು ಹಾಕಿರೋ ಮೆಸರ್ಮೆಂಟಿಗೆ ಆರು ಒಳಗೆ ಆಗಿದೆ ನೋಡಿ ಈಗ ಇದನ್ನು ಮಡಚಿ ತೋರಿಸ್ತೀನಿ ಹಾಗೆ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಕೊಬೋದು ನೋಡಿ ಎಷ್ಟು ಫೋಲ್ಡ್ ಆದ್ರೂ ಎಷ್ಟು ನೀಟಾಗಿ ಬಂದಿದೆ ನೋಡಿದ್ರ ಈಗಿದ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಪದ್ರ ಬಿಡುತ್ತೆ ಅಂತ ಹೇಳಿದ್ನಲ್ವ ನಾನು ಎಷ್ಟು ಚೆನ್ನಾಗಿ ಪದರ ಬಿಟ್ಟಿದೆ ಅಂತ ನೀವೇ ನೋಡ್ಬೋದು ತುಂಬಾ ಚೆನ್ನಾಗಾಗುತ್ತೆ ಮಾಡ್ಕೊಳ್ಳಿ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಅವಲಕ್ಕಿ ಅಲ್ವಾ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡ್ಕೊಂಡ್ರಲ್ವಾ ಅವಲಕ್ಕಿ ಖಾರದೊಳಗೆ ಮಾಡುವುದು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಇದು ಯಾವ ಬಟ್ಲು ಹೇಳಿ ತುಪ್ಪ ಹಾಕ್ತಾ ಇರೋದು ಗೊತ್ತಾಯ್ತಾ ಅದೇ ಗೋಧಿ ಹಿಟ್ಟಿನ ಕಣ್ಕ ಕಲಿಸಿದ್ನಲ್ಲ ಅದರಲ್ಲಿ ತುಪ್ಪದ ಬಟ್ಲು ರೆಡಿ ಮಾಡಿದ್ದೀನಿ ನಾನು ತುಪ್ಪ ನೆಂಚ್ಕೊಂಡು ತಿಂತಾ ಆರಾಮಾಗಿ ಎರಡರಿಂದ ಮೂರೊಳಗೆ ಗಂಟ್ಲಲ್ಲಿ ಇಳಿತಾ ಇರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದು ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು